ಅಮ್ಮ ಹೇಗಿದೆ? ಯಪ್ಪಿನ ನೋಡಿ, ರಾಶಿ ಫುಲ್ಲು ಫಿದಾ ಆಗ್ಬಿಡ್ಬೇಕು. ಈ ಟಾಪ್ ಎಲ್ಲ ತೆಗೆದು ಹೊಸ ಟಾಪ್ ಹಾಕ್ಸಿದ್ದೀನಿ, ಸೌಂಡ್ ಸಿಸ್ಟಮ್ ಹಾಕ್ಸಿದ್ದೀನಿ. ಇಲ್ಲಿ ನೋಡು, ಈ ವೀಲ್ಸ್ ಎಲ್ಲ ಹಳೇದಾಗಿತ್ತು, ಎಲ್ಲ ಚೇಂಜ್ ಮಾಡ್ಸಿದ್ದೀನಿ. ಮಿಥುನ್, ನೀನ್ ತುಂಬಾ ದೊಡ್ಡ ತಪ್ಪು ಮಾಡ್ದೆ ಕಣೋ. ಅಪ್ಪಿನ ಮುಟ್ಬಾರ್ದಿತ್ತು ನೀನು. ಅಮ್ಮ, ನೀನು ಹೀಗೆ ಹೇಳ್ತಿದ್ಯಾ? ಮತ್ತಿನ್ನೇನು, ರಾಶಿಗೆ ಅಪ್ಪಿ ಅಂದ್ರೆ ಪ್ರಾಣ. ಅಪ್ಪಿನ ನೀನ್ ಹೀಗ್ ಮಾಡಿರೋದು ಅವಳು ಖಂಡಿತ ಇಷ್ಟ ಆಗಲ್ಲ. ಅದ್ ಹೇಗಮ್ಮ ಇಷ್ಟ ಆಗದೆ ಇರೋದಕ್ ಸಾಧ್ಯ? ನಾನೇನ್ ಇದನ್ನ ಮುರ್ದಾಕಿದೀನೋ, ಹೊಡೆದಾಕಿದೀನೋ, ಹಾಳು ಮಾಡಿದೀನೋ? ಇದನ್ ಚೆನ್ನಾಗ್ ಕಾಣೋ ತರಾನೇ ಮಾಡಿದ್ದೀನಿ, ಅವಳಿಗೆ ಇಷ್ಟ ಆಗ್ಬೇಕಲ್ಲ. ನೀನ್ ಇದನ್ನ ಮಾಡಿಫೈ ಮಾಡಿಲ್ಲ ಕಣೋ. ಮಾಡಿಫೈ ಅನ್ನೋ ಹೆಸರಲ್ಲಿ ಇದನ್ನ ಹಾಳು ಮಾಡಿದ್ಯಾ. ಹೊಸ ಅಪ್ಪಿ ಮಾಡೋ ಭರದಲ್ಲಿ ಹಳೆ ಅಪ್ಪಿನ ಕಳೆದ ಹಾಕ್ಬಿಟ್ಟಿದ್ಯಾ ನೀನು. ರಾಶಿ ಇದನ್ನ ಒಪ್ಕೊಳಕ್ ಹೇಗ್ ಸಾಧ್ಯ ಮಿಥುನ್? ಸಮರ್ಥ್ನ ಫಿಸಿಯೋಥೆರಪಿಸ್ಟ್ ಆಗಿ ಅಪಾಯಿಂಟ್ ಮಾಡ್ಕೊಳಕ್ಕೆ ಮಿಥುನ್ ಒಪ್ಕೊಂಡಿದ್ದು ಆಯ್ತು. ಸೊ ನಮ್ಮ ಮುಂದಿನ ಪ್ಲಾನ್ ಏನು? ಸ್ವಲ್ಪ ರಿಲ್ಯಾಕ್ಸ್ ಆಗ್ಬೇಕು. ಈಗಷ್ಟೇ ಒಂದ್ ದೊಡ್ಡ ಯುದ್ಧನ ಗೆದ್ದಿದ್ದೀವಿ, ಅದಕ್ ಮುಂಚೆ ಸ್ವಲ್ಪ ಬ್ರೇಕ್ ಬೇಡ್ವಾ? ನೀವೇ ತಾನೇ ಹೇಳಿದ್ದು ಇಷ್ಟಕ್ಕೆ ರಿಲ್ಯಾಕ್ಸ್ ಆಗ್ಬೇಡ, ಇನ್ನೂ ತುಂಬಾ ಚಾಲೆಂಜಸ್ ಇದೆ ಅಂತ. ರಾಶಿಗೆ ಅಪ್ಪಿ ಮಗು ಇದ್ದಾಗೆ, ಯಾವುದೇ ತಾಯಿ ಆದ್ರೂ ಸರಿ ತನ್ ಮಗು ಹೇಗೆ ಇದ್ರು ಅದನ್ನ ತಬ್ಬಿ ಮುದ್ದಾಡ್ತಾಳೆ. ಅದೇ ಮಗ ಹೈಫೈ ಲೈಫ್ ಬೇಕು ಅಂತ ಸೂಟು ಬೂಟು ಹಾಕೊಂಡು ತನ್ ತನ್ನೇ ಕಳ್ಕೊಂಡು ತಾಯಿನ ದೂರ ಇಟ್ರೆ ಯಾವ ತಾಯಿನೇ ಆದ್ರೂ ಅದನ್ನ ಸಹಿಸಲ್ಲ. ಈಗ ನೀನ್ ಮಾಡಿರೋದು ಅದೇ ಕೆಲ್ಸ. ಸಮರ್ಥ ಅವರು ಅತ್ತೆನ ವಾಕಿಂಗ್ ಕರ್ಕೊಂಡು ಹೋದ್ರು. ನೀನ್ ಯಾಕೆ ಹೋಗಿ ಡಿಸ್ಟರ್ಬ್ ಮಾಡ್ತೀಯ? ಬಿಡು, ನಾನ್ ಡಿಸ್ಟರ್ಬ್ ಮಾಡಲ್ಲಪ್ಪ, ಸುಮ್ನೆ ಹೋಗಿ ನಿನ್ಕೊಂಡು ನೋಡ್ತೀನಿ ಅಷ್ಟ. ಅವ್ರಿಗೆ ನೀರೇನಾದ್ರೂ ಬೇಕಿದ್ರೆ ತಂದ್ಕೊಡ್ಬೇಕಲ್ವಾ? ರಾಶಿ, ಒಂದ್ ನಿಮಿಷ, ನೀನ್ ಯಾಕೆ ನನಗೆ ಸರಿಯಾಗಿ ಉತ್ತರನೇ ಕೊಡ್ತಿಲ್ಲ? ಕವಿತೆನ ಯಾಕೆ ಸುಮ್ನೆ ಬಿಟ್ಬಿಟ್ಟೆ? ಅತ್ತೆನೇ ಅವ್ರ ಸಪೋರ್ಟಿಗೆ ಬಂದ್ಮೇಲೆ ನಾನೇನ್ ಮಾಡಕ್ಕಾಗುತ್ತೆ ಹೇಳು. ಏನ ದೊಡ್ಡಮ್ಮ ಸಪೋರ್ಟಿಗೆ ಬಂದ್ರ? ಏನಂದ್ರು ದೊಡ್ಡಮ್ಮ? ಅದೇ, ಕವಿತಾ ಅವ್ರದ್ದೇನು ತಪ್ಪಿಲ್ಲ. ನಾನೊಂದು ಬಗೆದರೆ ದೈವ ಇನ್ನೊಂದೇನೋ ಬಗಿತು ಅಂತಾರಲ್ಲ, ಅದಿದಕ್ಕೆ. ನನ್ಗೆ ಬಿಕ್ಕಳಿಕೆ ಬರ್ತಿದೆ, ಹೋಗ್ ಸ್ವಲ್ಪ ನೀರ್ ತಗೊಂಬಾ. ಇಷ್ಟೊತ್ತು ಸರಿಗಿದ್ದೆ, ಈಗೇನಾಯ್ತು ನಿಂಗೆ? ನನಗೊತ್ತು ನೀನ್ ಸುಮ್ನೆ ನಾಟಕ ಮಾಡ್ತಿದ್ಯಾ.